राजधानी बेंगलूरी स्मार्ट सिटी आगे बेळेयुत्तिरुव तुमकूरिगे तन्नदे वैविध्यमय इतिहास विशेषते इदे। ಕಲ್ಪತರು ನಾಡು ಧಾರ್ಮಿಕ ವೈವಿಧ್ಯತೆ ಮತ್ತು ಐಕ್ಯತೆಯ ಬಿಂದು. ಇದು ಶೈಕ್ಷಣಿಕ ನಗರಿ ಎಂದು ಹೆಸರುವಾಸಿ. ಪ್ರಾಥಮಿಕ ಶಿಕ್ಷಣದಿಂದ ಪದವಿವರೆಗೆ, ತಾಂತ್ರಿಕ ಶಿಕ್ಷಣದಿಂದ ವೈದ್ಯಕೀಯ ಶಿಕ್ಷಣದವರೆಗೆ ಇಲ್ಲಿ ಎಲ್ಲ ರೀತಿಯ ಶಿಕ್ಷಣವನ್ನು ನೂರಾರು ಶಿಕ್ಷಣ ಸಂಸ್ಥೆಗಳು ನೀಡುತ್ತಾ ಬಂದಿವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮ ಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ
ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಪಾಠಶಾಲಾ ಶಿಕ್ಷಣ ಎಂದ ಕೂಡಲೇ ಮನಸ್ಸಿನಲ್ಲಿ ಮೂಡುವ ಮೊದಲ ಭಾವನೆ ಶಿಕ್ಷಣ ಎಲ್ಲರ ಹಕ್ಕು ಎನ್ನುವುದು. ಈ ಶಿಕ್ಷಣವನ್ನು ಎಲ್ಲರಿಗೂ ಸಮಾನವಾಗಿ ಜಾತಿ ಮತ ಬಂಧ ಭೇದವಿಲ್ಲದೆ ನೀಡುತ್ತಿರುವ ಕ್ಷೇತ್ರ ಎಂದರೆ ಅದು ಶ್ರೀ ಸಿದ್ಧಗಂಗಾ ಕ್ಷೇತ್ರ. To discuss with others, to our gender and self-praise, to our humiliate anyone. This is your purity, it's your outward purity. This is the very divinity, your core is Sangama. Concepts of Ayaka, your purity worship. ಶಿವಕುಮಾರ ಸ್ವಾಮಿಗಳ ಮಾರ್ಗದರ್ಶನದಂತೆ ಅನ್ನ ಅಕ್ಷರ ಮತ್ತು ಆಶ್ರಯವೆಂಬ ತ್ರಿವಿಧ ದಾಸೋಹ ನಡೆಯುವ ಪವಿತ್ರ ಭೂಮಿಯಿದು. ಸಿದ್ಧಗಂಗೆ ಕ್ಷೇತ್ರ ಸಾವಿರಾರು ಪ್ರವಾಸಿಗರನ್ನು ತುಮಕೂರಿನತ್ತ ಸೆಳೆಯುತ್ತದೆ. ಹೀಗೆ ಬಂದ ಪ್ರವಾಸಿಗರು ಭೇಟಿ ನೀಡಬಲ್ಲ ವಿಶ್ವ ಪ್ರಸಿದ್ಧ ತಾಣಗಳು ಹಲವಿದೆ. ಮಧುಗಿರಿಯ ಏಕಶಿಲಾ ಬೆಟ್ಟ, ಚಿಕ್ಕ ನಾಯಕನಹಳ್ಳಿಯ ಬೋರನ ಕಣಿವೆ, ಪಾವಗಡದ ಕೋಟೆ, ವಿಶ್ವದಲ್ಲೇ ಅಶ್ವಕ್ಕೆ ಹೆಸರಾದ ಕುಣಿಗಲ್ ಕುದುರೆ ನಾಯಿ, ಕುಣಿಗಲ್ಲಿನ ಸುಂದರವಾದ ವಿಶಾಲ ಕೆರೆ, ಹೀಗೆ ಹಲವು ಪ್ರವಾಸಿ ಸ್ಥಳಗಳನ್ನು ಹೊಂದಿದೆ ತುಮಕೂರು. ಕೇವಲ ಪ್ರವಾಸಿ ತಾಣಗಳಲ್ಲ, ತುಮಕೂರು ಕಲೆ ಮತ್ತು ಸಾಹಿತ್ಯ ಲೋಕಕ್ಕೆ ನೀಡಿರುವ ಆಣಿಮುತ್ತುಗಳ ಸಂಖ್ಯೆ ಅಗಾಧ. ಸಾಹಿತ್ಯ ಲೋಕದ ಹಲವಾರು ದಿಗ್ಗಜರು ಈ ಮಣ್ಣಿನವರು ಎನ್ನುವುದು ಕನ್ನಡದ ಹೆಮ್ಮೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುವ ಮಾಡುವೆ, ಕನ್ನಡ ಡಿಂಡಿಮ ಬಾರಿ
ಸಲ್ಲಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ ಸಾಹಿತ್ಯದ ಜೊತೆ ಜೊತೆಗೆ ಕಲೆಗೂ ತುಮಕೂರು ಪ್ರಸಿದ್ಧ ಕಲೆಯ ಪ್ರಾರಂಭ ಜನಪದದಿಂದ ಇಲ್ಲಿನ ಸೋಮನ ಕುಣಿತ ಅತ್ಯಂತ ಆಕರ್ಷಕ ಸೋಮ ಎಂದರೆ ಗ್ರಾಮ ದೇವತೆಯ ಅಂಗರಕ್ಷಕರು ಹಳದಿ ಸೋಮ ಮತ್ತು ಕೆಂಪು ಸೋಮದ ಮುಖವಾಡಗಳು ಈ ಕಲೆಯ ಹೆಗ್ಗುರುತು ಜಾನಪದ ಕಲೆ ಮತ್ತು ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎಂದರೆ ಅದು ನಮ್ಮ ಜಾತ್ರೆಗಳು. ತುಮಕೂರು ಸಿದ್ಧಗಂಗಾ ಮಠದ ಜಾತ್ರೆಯು ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಪ್ರತಿ ವರ್ಷ ಜರುಗುತ್ತದೆ. ಸಾವಿರಾರು ಮಂದಿ ಸೇರುವ ಈ ಜಾತ್ರೆಯು ಈ ನೆಲದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಈ ಜಾತ್ರೆಯ ಮತ್ತೊಂದು ವಿಶೇಷ ದನಗಳ ಜಾತ್ರೆ.